ಸ್ವಾಗತ. ನಾನು ನಿಮ್ಮ ಶಶಿಕಿರಣ್. ಆಂಧ್ರ ಮೂಲದ ಪ್ರಖ್ಯಾತ ಆಯುರ್ವೇದ ವೈದ್ಯ ನೆಲ್ಲೂರು ಆನಂದಯ್ಯ ಅವರು ಕೊರೋನಾ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ತಯಾರಿಸಿದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಔಷಧಿಯನ್ನು ವಾಸವಿ ಫೌಂಡೇಶನ್ ಹಾಗೂ ತಾಲೂಕು ಆರ್ಯ ವೈಶ್ಯ ಮಂಡಳಿಯ ವತಿಯಿಂದ ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಆರ್ಯ ವೈಶ್ಯ ಮಂಡಳಿಯ ಅಧ್ಯಕ್ಷ ನಾಗರಾಜಯ್ಯ ಶೆಟ್ಟಿ, ಕೊರೋನಾ ಸೋಂಕನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಈಗಾಗಲೇ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಲಸಿಕೆಗಳು ಬಂದಿದ್ದರೂ ಕೂಡ ಆನಂದಯ್ಯರವರ ಆಯುರ್ವೇದಿಕ ಔಷಧ ಬಹಳಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿದೆ. ವಸವಿ ಫೌಂಡೇಶನ್ ವತಿಯಿಂದ ಈ ನಾಟಿ ಔಷಧವನ್ನು ನೀಡಲಾಗುತ್ತಿದ್ದು, ಔಷಧಿ ಪಡೆದವರು ತೆಗೆದುಕೊಳ್ಳಬೇಕಾದ ಸೂಚನೆಗಳ ಬಗ್ಗೆ ತಿಳಿಸಲಾಗಿದೆ. ಕಡ್ಡಾಯವಾಗಿ ಸೂಚನೆಗಳನ್ನು ಪಾಲನೆ ಮಾಡಬೇಕು ಎಂದರು. ನಂತರ ಆರ್ಯ ವೈಶ್ಯ ಮಂಡಳಿಯ ಸಿಎಸ್ ರಾಘವೇಂದ್ರ ಮಾತನಾಡಿ, ಪ್ರಖ್ಯಾತ ಆಯುರ್ವೇದ ವೈದ್ಯರಾದ ನೆಲ್ಲೂರು ಆನಂದಯ್ಯರವರಿಂದ ತಯಾರಿಸಲಾಗಿರುವ ರೋಗ ನಿರೋಧಕ ಮಾತ್ರೆ ವಾಸವಿ ಫೌಂಡೇಶನ್ ಹಾಗೂ ತಾಲೂಕು ಆರ್ಯ ವೈಶ್ಯ ಮಂಡಳಿಯ ವತಿಯಿಂದ ನೀಡಲಾಗಿದೆ. ಪ್ರಸ್ತುತ 1100 ಮಂದಿಗೆ ಈ ಔಷಧ ನೀಡಿದ್ದು, ಮುಂದಿನ ದಿನಗಳಲ್ಲಿ ಔಷಧಿ ವಿತರಣೆ ಮಾಡಲಾಗುತ್ತದೆ ಎಂದರು. ಈ ವೇಳೆ ಆರ್ಯ ವೈಶ್ಯ ಮಂಡಳಿಯ ಪಿಗ್ಮಿ ನಾಗರಾಜ್, ನವೀನ್, ಸುನೀಲ್, ಅನಿಲ್, ಹರೀಶ್, ಸಿಆರ್ ಮಂಜುನಾಥ್, ಗುಪ್ತಾ, ಪ್ರಭು ಸ್ಟೋರ್, ಅನಿಲ್ ಸೇರಿದಂತೆ ಹಲವರು ಹಾಜರಿದ್ದರು. ಪಟ್ಟಣದ ಶ್ರೀ ಕನಕಪರಮೇಶ್ವರಿ ದೇವಾಲಯದ ಬಳಿ ಆಂಧ್ರಪ್ರದೇಶದ ಆಯುರ್ವೇದಿಕ್ ವೈದ್ಯ ಆನಂದಯ್ಯರವರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಔಷಧವನ್ನು ವಿತರಣೆ ಮಾಡಲಾಯಿತು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲ್ಲಗ ಗ್ರಾಮದ ಶ್ರೀ ರಾಚೋಟೇಶ್ವರ ದೇವಾಲಯದ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಶ್ರಾವಣ ಮಾಸದ ನಿಮಿತ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಶ್ರೀ ರಾಚೋಟೇಶ್ವರ ದೇವಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ತಡವಲಗ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಸದಸ್ಯರಾದ ಶ್ರೀಮತಿ ಆತ್ಮಬಾನು ಉಸ್ಮಾನ್ ಕಸಬಾ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನಾನು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಗ್ರಾಮದ ಮಹಿಳೆಯರೊಂದಿಗೆ ಕೂಡಿ ಗ್ರಾಮದ ದೇವಾಲಯಗಳನ್ನು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ತೊಡಗುತ್ತಿದ್ದೆ. ಆದರೆ ದೇವರ ಆಶೀರ್ವಾದದಿಂದ ಈ ಬಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತಸ ತಂದಿದೆ ಎಂದು ಹೇಳಿದರು. ತಾವೊಬ್ರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಮತ್ತ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರಾಗಿ ಈಗ ಒಂದು ಸ್ವಚ್ಛತಾ ಕ್ರಮ ಕಾರ್ಯಕ್ರಮ ಮಾಡಕತ್ತೀರಿ, ಹೇಗ ಅನಸ್ತದ? ಎಲ್ಲರೂ ಸದಸ್ಯರು ಕೂಡಿ ನಮ್ಮ ನಾತನ ಸಂಘದ ವ್ಯವಸ್ಥೆಯನ್ನು ಸ್ವಚ್ಛ ಮಾಡೋದು ಅಂದ್ರೆ ಎಲ್ಲ ಸರ್ವ ಸದಸ್ಯರನ್ನ ಕರ್ಕೊಂಡು ಪ್ರತಿ ದೇವಾಲಯಗಳನ್ನ ಶ್ರಾವಣ ತಿಂಗಳಲ್ಲಿ ಮಾಡಕತ್ತೀರಿ, ಯಾಕಪ್ಪ ಅಂತ ಕೇಳಿದ್ರ, ತಾವೊಬ್ರು ಧರ್ಮದಲ್ಲಿ ಮುಸ್ಲಿಮ್ಸ್ ಆಗಿದ್ರು ಕೂಡ ಹಿಂದೂ ತತ್ವ ಸಿದ್ಧಾಂತಗಳನ್ನ ತಾವು ಹಿಂದೂ ಜನರ ಜೊತೆ ಬಹಳ ಒಳ್ಳೆ ಒಡನಾಟ ಹೊಂದಿ ಅಧ್ಯಕ್ಷರಾದವ್ರಿ. ಎಲ್ಲರೂ ಅಂದರೆ ಒಂದಕ್ಕೂ ಕುಟುಂಬದಿಂದ ಮಾಡ್ತಾರೆ. ನಂತರ ಮಾತನಾಡಿದ ಸಂಘದ ಸದಸ್ಯರಾದ ಭಾರತಿ ಬಡಿಗೇರ, ನಾವು ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಕನಸಿನಂತೆ ಗ್ರಾಮವನ್ನು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ನಾವು ನಿರತರಾಗಿದ್ದೇವೆ ಎಂದು ಹೇಳಿದರು. ಇದು ಏನು, ನೀವು ಸ್ವಚ್ಛತೆ ಕಾರ್ಯಕ್ರಮ ಮಾಡಕತ್ತೀರಿ, ಇದರ ಉದ್ದೇಶ ಏನ್ರಿ? ಯಾವ ಹೇಳಿ, ಇದ್ರ ಉದ್ದೇಶ ಏನೋ, ನೀವು ಯಾವ ಸಂಸ್ಥೆಯನ್ನು ಮಾಡಿ? ಈ ಧರ್ಮಸ್ಥಳ ಸಂಸ್ಥೆಯಿಂದ ವೀರೇಂದ್ರ ಹೆಗಡೆಯವರ ಈ ಸ್ವಚ್ಛ ಭಾರತ ಯೋಜನೆಯಲ್ಲಿ ಇವು ನಾವು ಸಹ ಎಲ್ಲ ಸದಸ್ಯರು ಈ ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಅಂದ್ರೆ ನೀವು ಪ್ರತಿ ವರ್ಷ ಮಾಡ್ಕೋತ ಹೊಂಟೀರೋ? ಇದೇ ವರ್ಷ ಪ್ರತಿ ವರ್ಷನು ಮಾಡ್ತಿದ್ದೇವೆ. ಈ ಬಾರಿ ತಡವಲಗದ ರಾಚೋಟೇಶ್ವರ ಮಠದಲ್ಲಿ ಈ ಕಾರ್ಯಕ್ರಮವನ್ನು ಎಲ್ಲ ಧರ್ಮಸ್ಥಳ ಸದಸ್ಯರಲ್ಲೂ ಕೂಡಿ ಈ ಕಾರ್ಯಕ್ರಮ ಸ್ವಚ್ಛ ಭಾರತ ಯೋಜನೆ ಕಾರ್ಯಕ್ರಮ ನಡೆಸುತ್ತಿದ್ದೇವೆ. ಈಗ ನೆಕ್ಸ್ಟ್ ಮತ್ತೊಂದು ಇದು ಮಾಡ್ತೀರಾ ಅಥವಾ ಇಲ್ಲಿ ಬೇರೆ ದೇವಸ್ಥಾನದಲ್ಲಿ ಮಳಚಿದ್ದೇಶ್ವರ ದೇವಸ್ಥಾನದಲ್ಲಿ ಮಾಡಬಹುದು ಅಥವಾ ಮಾಡ್ತೀರಿ? ಮಾಡ್ತೀವಿ ಅಧ್ಯಕ್ಷರು, ತಾವೇನು ಹೇಳಿದ್ರೆ ಹೇಳಕ್ಕೆ. ಈ ಸಂದರ್ಭದಲ್ಲಿ ಆತ್ಮಬಾನು ಕಸಬ, ಭಾರತಿ ಬಡಿಗೇರ, ಜ್ಯೋತಿ ಇಂಡಿ, ಶಾಂತಬಾಯಿ ಬಡಿಗೇರ, ಬೇಬಿ ಅತ್ತಾರ, ಶೋಭಾ ಮಸಡಿ, ಶೋಭಾ ಇಂಡಿ, ಅಂಬಿಕಾ ಬಡಿಗೇರ, ಲಕ್ಷ್ಮೀಬಾಯಿ ಮಿರ್ಜಿ, ಶೋಭಾ ರಾಮ್ಪುರ, ಭುವನೇಶ್ವರಿ ಇಂಡಿ, ಸೈನಾಜಾ ಮನಿಯಾರ, ರಾಜಶ್ರೀ ಚಬಡಿಹಾಳ, ಮಾದೇವಿ ತೇಲಿ ಸೇರಿದಂತೆ ಸಂಘದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಭೀಮನ ಅಮಾವಾಸ್ಯೆ ಅಂಗವಾಗಿ ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು.
ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಪುರಸ್ಕಾರಗಳು. ದೇವಾಲಯದ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀ ರವಿಶಾಸ್ತ್ರಿ ಹಾಗೂ ಮೋಹನ ಶರ್ಮಾ ಅವರ ನೇತೃತ್ವದಲ್ಲಿ ನಡೆದವು. ಶ್ರೀ ಚೌಡೇಶ್ವರಿ ಅಮ್ಮನವರ ದರ್ಶನ ಪಡೆದು ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಭಕ್ತಾದಿಗಳಿಗೆ ಪುಳಿಯೊಗರೆ ಮೊಸರನ್ನ ಪ್ರಸಾದವನ್ನು ವಿತರಿಸಲಾಯಿತು. ನಾಡದೇವತೆ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಗೌರವ ಅಧ್ಯಕ್ಷ ನೇಕಾರ ತೋಟವೀರ ಸಮಾಜದ ಮುಖಂಡ ಸಮಾಜ ಸೇವಕರಾದ ಕೆಆರ್ ನಾಗರಾಜ ಶೆಟ್ಟಿ, ಅಧ್ಯಕ್ಷ ಎಚ್ಎನ್ ಚಂದ್ರಶೇಖರ್, ಪ್ರಧಾನ ಕಾರ್ಯದರ್ಶಿ ವಿದ್ಯಾರ್ಥಿ ಭಂಡಾರ ಸುರೇಶ್, ಮಾಜಿ ಅಧ್ಯಕ್ಷ ಕವಾಲ್ ನಾರಾಯಣಪ್ಪ, ದಾನಿಗಳಾದ ಪರಿಮಳ ನಾಗರಾಜ ಶೆಟ್ಟಿ, ಕೆಆರ್ ಚಂದ್ರಶೇಖರ್, ಕೆಎಸ್ ಮಲ್ಲಿಕಾರ್ಜುನ, ಕೆಎಸ್ ಮಧುಸೂದನ್, ಕೆಜಿ ಕುಮಾರ್, ಕೆಆರ್ ಮಹೇಶ್, ಪುರಸಭೆಯ ಮಾಜಿ ಅಧ್ಯಕ್ಷ ಕೆಸಿ ವಾಸು, ವಿಶ್ರಾಂತ ಪೊಲೀಸ್ ಅಧಿಕಾರಿ ಮಾದಯ್ಯ, ಕೆಎಚ್ ಗೋಪಾಲ್, ಕೆಎಸ್ ಗೋಪಾಲ್, ಎಸ್ ಜೆ ಕುಮಾರಸ್ವಾಮಿ, ಇಂಜಿನಿಯರ್ ವೆಂಕಟೇಶ್, ನಾಗರತ್ನಮ್ಮ, ಸಿದ್ದಪ್ಪ ಶೆಟ್ಟಿ ಸೇರಿದಂತೆ ನೂರಾರು ಜನರು ಭೀಮನ ಅಮಾವಾಸ್ಯೆಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಇದಿಷ್ಟು ಈ ವರೆಗಿನ ಪ್ರಮುಖ ಸುದ್ದಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಧ್ರುವ ಟಿವಿ. ಇದು ನಿಮ್ಮ ಚಾನೆಲ್.